ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಿಂಪಲ್ ಆಗಿ ತರಕಾರಿ ಸಾಗುನ ಹೀಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡ್ತಾ ಇದೀನಿ ಚಪಾತಿಗೆ ಪೂರಿಗೆ ಬೇಕಾಗುವಂತ ಸಾಗನ್ನ ನಾನು ಇಷ್ಟು ತರಕಾರಿ ಹಾಕಿ ಮಾಡ್ತಾ ಇದೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡೋದು ರುಬ್ಬಿ ಹಾಕಿನೆ ಮಾಡ್ತಾ ಇದೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ತೊಳೆದು ನೀಟಾಗಿ ಎಲ್ಲ ಹೆಚ್ಚಿಕೊಂಡು ರೆಡಿ ಮಾಡ್ಕೊಳ್ತಾ ಇದೀನಿ ಈ ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ಫಸ್ಟ್ ಎಲ್ಲ ತೊಳೆದು ಬಿಟ್ಟು ನೋಡಿ ಇದು ತೊಟ್ಟು ತುದಿ ಎಲ್ಲ ತೆಗೆದು ಇದರಲ್ಲ ಅಷ್ಟೇ ಸಿಪ್ಪೆ ತೆಗೆದು ಆಲೂಗಡ್ಡೆ ಏನು ಸಿಪ್ಪೆ ತೆಗೆಯೋದಿಲ್ಲ ಇನ್ನೆಲ್ಲವನ್ನು ಸಿಪ್ಪೆ ತೆಗೆದು ಇದನ್ನೆಲ್ಲ ಬಿಡಿಸ್ಕೊಳ್ತೀನಿ ನಾರನ್ನು ಬಿಡಿಸ್ಕೊಂಡು ಆನಂತರ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದೀನಿ ನೋಡಿ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ಅನ್ನು ಹೆಚ್ಚುತ್ತಾ ಇದೀನಿ ಈವನ್ ಆಗಿ ಒಂದೇ ಸಮಗೆ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಹೆಚ್ಚೋದು ಈ ರೀತಿ ಹೆಚ್ಚಿದ್ರೆ ಕರೆಕ್ಟಾಗಿ ಬರುತ್ತೆ ಸಾಗುನು ಕೂಡ ತುಂಬಾ ರುಚಿಕಟ್ಟಾಗುತ್ತೆ ಇಷ್ಟು ಸಣ್ಣಗೆ ಹೆಚ್ಚಿದಾಗ ನಾವು ಹೆಚ್ಚಾದ ಮೇಲೆ ತೊಳಿಬಾರದು ಅದಕ್ಕೆ ಫಸ್ಟ್ ಎಲ್ಲ ತೊಳ್ಕೊಂಡು ಕ್ಯಾರೆಟ್ ಹೆಚ್ಚುತ್ತಾ ಇದೀನಿ ನೋಡಿ ಇವಾಗ ಬೀನ್ಸ್ ಕ್ಯಾರೆಟ್ ನೋಡಿ ಈ ರೀತಿ ಕೂಡ ಹೆಚ್ಚಿಕೋಬಹುದು ಎಲ್ಲ ಒಂದೇ ಸಲ ಸೀಳ್ಕೊಂಡ್ಬಿಟ್ಟು ಈ ರೀತಿ ಹೆಚ್ಚಿಕೋಬಹುದು ಈಗ ನೋಡಿ ನವಿಲುಕೋಸು ಎಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ಎಲ್ಲ ಪೀಸ್ಗಳು ಈವನ್ ಆಗಿ ಬರುತ್ತೆ ಆವಾಗ ರುಚಿ ಚೆನ್ನಾಗಾಗುತ್ತೆ ನೋಡಿ ಬೀನ್ಸನ್ನು ನಾರನ್ನು ತೆಗೆದು ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ಅದೇ ರೀತಿ ಆಲೂಗಡ್ಡೆ ಕೂಡ ನೋಡಿ ಸಿಪ್ಪೆ ಎಲ್ಲ ಒಂದು ಸ್ವಲ್ಪನೂ ಮಣ್ಣಿಲ್ದಂಗೆ ತೊಳೆದಿದ್ದೀನಿ ಒಳ್ಳೆ ಸಿಪ್ಪೆ ಎಲ್ಲ ಹಾಗೆ ಬಿಟ್ಟಿದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಖಾರಕ್ಕೋಸ್ಕರ ಹಸಿರು ಮೆಣಸಿನಕಾಯಿ ಹಾಕ್ತಾ ಇರೋದು ಆದ್ದರಿಂದ ಈ ರೀತಿ ಸಣ್ಣಗೆ ಹೆಚ್ಕೋಬೇಕು ಗಾಲ್ಗಾಲಿ ಥರ ಆವಾಗ ತುಂಬ ರುಚಿಯಾಗುತ್ತೆ ಅದೇ ರೀತಿ ಈರುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾ ಇಲ್ಲ ತರಕಾರಿ ಜೊತೆನೇ ತುಂಬ್ತಾ ಇದ್ದೀನಿ ಟೊಮೊಟೊ ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊನೇ ತೊಗೊಂಡಿದ್ದೀನಿ ಒಂದೇ ಒಂದು ತೊಗೊಂಡಿದ್ದೀನಿ ನೀವು ಬಾದಾಮಿ ಟೊಮೊಟೊ ತೊಗೊಳ್ಳೋದಾದರೆ ಒಂದು ಮೂರು ನಾಲ್ಕು ತೊಗೊಳ್ಳಿ ನೋಡಿ ನಾನು ಇದುವರೆಗೂ ತೋರಿಸ್ದಂಗೆ ಎಲ್ಲ ತರಕಾರಿನೂ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ನೋಡಿ ಇದು ರುಬ್ಬಲಿಕ್ಕೆ ಇಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಒಗ್ಗರಣೆಗೆ ಇಷ್ಟಿಟ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿ ನಾವು ಫಸ್ಟು ರುಬ್ಬಲಿಕ್ಕೆ ಒಂದು ವಿಶೇಷವಾಗಿ ಹುರ್ಕೋಬೇಕಾಗುತ್ತೆ ಕಡಲೆ ಹಿಟ್ಟನ್ನು ಮಾತ್ರ ಹುರ್ಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಹಸಿದೆ ಹಾಕ್ಕೊಳ್ತೀನಿ ಅದು ಯಾವ ರೀತಿ ಅಂತ ಫಸ್ಟ್ ತೋರಿಸ್ತೀನಿ ಆ ನಂತರ ಈ ತರಕಾರಿಗಳನ್ನೆಲ್ಲ ನಾನು ಒಗ್ಗರಣೆಗೆ ಹಾಕೋದಿಲ್ಲ ಒಗ್ಗರಣೆ ಖಾಲಿ ಒಗ್ಗರಣೆ ಇದಿಷ್ಟನ್ನೇ ಒಗ್ಗರಣೆ ಮಾಡಿಬಿಟ್ಟು ಇದಿಷ್ಟು ತರಕಾರಿನ ತುಂಬ್ತಾ ಇದ್ದೀನಿ ಇದು ವಿಶೇಷ ಕಡಲೆ ಹಿಟ್ಟನ್ನು ರುಬ್ಬೋದಕ್ಕೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಟೊಮೊಟೊ ಕೂಡ ನಾನು ತರಕಾರಿ ಜೊತೆ ತುಂಬಲಿಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಮಣ್ಣಿನ ಪಾತ್ರನಲ್ಲಿ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಈಗ ನಾನು ಈ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಈ ಬಿಸಿ ಎಣ್ಣೆನಲ್ಲಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಯಾಕೆಂದರೆ ಕಡಲೆ ಇಟ್ಟು ಹಸಿ ವಾಸನೆ ಇರುತ್ತೆ ಇದಕ್ಕೇನೆ ಇದ್ರ ಜೊತೆಗೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಇದನ್ನು ಇದಿಷ್ಟನ್ನು ಹಾಕ್ಕೊಂಡು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಹಿಟ್ಟು ಇದನ್ನು ಇದಿಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ತಣ್ಣಗಾಗಲಿಕ್ಕೆ ಯಾಕೆಂದರೆ ಇದು ತುಂಬ ಬಿಸಿ ಇರುತ್ತಲ್ಲ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ನಾವು ಮಣ್ಣಿನ ಪಾತ್ರೆಗೆ ಎಣ್ಣೆ ಹಾಕಿದ ತಕ್ಷಣ ಎಲ್ಲ ಕಡೆಗೂ ಒಂದು ಸ್ವಲ್ಪ ಹೀಗೆ ಅಂದ್ಬಿಡಬೇಕು ಯಾಕೆಂದರೆ ಕಾವಿಗೆ ಎಣ್ಣೆ ಇದ್ದರೆ ಅಷ್ಟಿದಾಗೋದಿಲ್ಲ ಮಣ್ಣಿನ ಪಾತ್ರೆಗಳು
ನೋಡಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದೀನಿ ಇದರ ಜೊತೆಗೆ ಮೆಣಸಿನಕಾಯಿ ಮತ್ತೆ ಕರಿಬೇವು ನೋಡಿ ಸಾಸಿವೆ ಸಿಡಿದಿಲ್ಲ ನೋಡಿ ಇದೆ ಕಲರ್ ಇದೆ ಈಗ ಸಾಸಿವೆ ಸಿಡಬೇಕು ಕರಿಬೇವನ್ನ ಈ ರೀತಿ ಎಣ್ಣೆಗೆ ಹಾಕಿಬಿಟ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ನಾನು ಫಸ್ಟೇ ಹಾಕ್ತೆ ನೋಡಿ ಈಗ ಸಾಸಿವೆ ಸಿಡಿತಾ ಇದೆ ಫುಲ್ಲೆಲ್ಲ ಸಾಸಿವೆ ಸಿಡಿತು ಈಗ ನಾನು ತರಕಾರಿ ಅಷ್ಟನ್ನು ಇದರೊಳಗಡೆ ಹಾಕ್ತಾ ಇದೀನಿ ಅದರ ನಂತರ ಮೇಲಕ್ಕೆ ಟೊಮೆಟೊ ಕೂಡ ಹಾಕಿದೀನಿ ನೋಡಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ತಾ ಇದೀನಿ ನೋಡಿ ಈಗ ನೀರು ಕುದಿಲಿಕ್ಕೆ ಬರ್ತಾ ಇದೆ ಈಗ ನಾನು ಇದಕ್ಕೆ ಸಾಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದೀನಿ ಇದನ್ನು ಸುಮ್ಮನೆ ಈ ರೀತಿ ಒಂದೆರಡು ಸತೆ ಅಂದ್ಬಿಟ್ಟು ಉಪ್ಪು ಅರಿಶಿನ ಹಾಕಿ ಇದನ್ನು ಮುಚ್ಚಿ ಬೇಯಿಸ್ತಾ ಇದೀನಿ ಒಗ್ಗರಣೆ ಹಾಕಿ ತರಕಾರಿ ತುಂಬ ಅಷ್ಟೊತ್ತಿಗೆ ತಣ್ಣಗಾಗಿದೆ ಈಗ ಇದನ್ನು ನಾನು ಒಂದು ಈ ಚಿಕ್ಕ ಜಾರಿಗೆ ಹಾಕೊಂಡು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಡಲೆ ಹಿಟ್ಟನ್ನು ಎಣ್ಣೆನಲ್ಲಿ ಹುರಿದಿದ್ದೀನಲ್ಲ ಅದಕ್ಕೆ ನೋಡಿ ಈಗ ಸಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇತ್ತು ಮುಚ್ಚಿದ್ದನ್ನು ತೆಗೆದಿದ್ದೀನಿ ಮೊದಲೆಲ್ಲ ನಮ್ಮಅಮ್ಮ ಅವರೆಲ್ಲ ಇದೇ ರೀತಿ ಒಗ್ಗರಣೆ ಮಾಡ್ತಾ ಇದ್ದಿದ್ದು ಈರುಳ್ಳಿ ಮೆಣಸಿನಕಾಯಿನ ಎಣ್ಣೆ ಒಳಗಡೆ ಹಾಕಿ ಹಿಂಗೆ ಮಾಗಿಸ್ತಾನೇ ಇರಲಿಲ್ಲ ತರಕಾರಿ ಜೊತೆನೇ ತುಂಬಿಡೋರು ಮೆಣಸಿನಕಾಯಿ ಮತ್ತು ಈರುಳ್ಳಿ ಆಮೇಲೆ ನೀರು ಹಾಕಿ ಉಪ್ಪು ಅರಶಿನ ಹಾಕಿ ಬೇಯಿಸ್ಬಿಡೋದು ಆಮೇಲೆ ರುಬ್ಬಿ ಹಾಕೋದು ರುಬ್ಬಕ್ಕೂ ಸಿಂಪಲ್ಲಾಗಿ ಮಂದ ಬರುತ್ತೆ ಅಂತ ನಾವು ಕಡಲೆ ಹಿಟ್ಟನ್ನು ಹುರಿದು ಹಾಕಿದ್ದೀವಿ ನೋಡಿ ಇವಾಗ ತರಕಾರಿ ಬೆಂದ ತಕ್ಷಣ ಇದು ಮುಕ್ಕಾಲು ವಾಸಿ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ನೋಡಿ ಈಗ ಉರಿ ಸಣ್ಣ ಮಾಡಿ ಒಂದೇ ಇನ್ನೊಂದು ಸ್ವಲ್ಪ ಫುಲ್ ಬೇಯೋ ತನಕ ನಾವು ರುಬ್ಬಿರೋದನ್ನು ಹಾಕಬಾರ್ದಲ್ಲ ಅದಕ್ಕೆ ಉರಿ ಸಣ್ಣ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದೀನಿ ನೋಡಿ ಇವಾಗ ಮುಚ್ಚಿದ್ದನ್ನು ತೆಗಿತಾ ಇದ್ದೀನಿ ಈಗ ಪರ್ಫೆಕ್ಟಾಗಿ ಬೆಂದಿದೆ ಫುಲ್ ಬೆಂದಿದೆ ಫುಲ್ ಬೇಯೋವರೆಗೂ ನಾವು ರುಬ್ಬಿದ್ದನ್ನು ಹಾಕಬಾರ್ದು ನೋಡಿ ಇವಾಗ ರುಬ್ಬಿದ್ದನ್ನು ಹಾಕೋಣ ಇದನ್ನು ಒಂದು ಸ್ವಲ್ಪ ತೊಳೆದು ಒಂದೇ ಒಂದು ಸ್ವಲ್ಪ ನೀರನ್ನು ತೊಳೆದು ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಜಾರ್ ತೊಳೆದು ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಕೈಯಾಡಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೋಬೇಕು ಸಖತ್ತಾಗಿರೋವಂಥ ಸಾಗು ಈಗ ನಾನು ಉರಿ ಸಣ್ಣ ಮಾಡಿದ್ದೆ ಈಗ ಜೋರೂರಿ ಇಟ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ತೆಂಗಿನಕಾಯಿನ ರಸ ಎಲ್ಲದರಲ್ಲೂ ಚೆನ್ನಾಗಿ ಕುದ್ದುಬಿಟ್ರೆ ಸಾಗು ಫೈನಾಗುತ್ತೆ ಸಖತ್ತಾಗಿರೋವಂಥ ಸಾಗು ಕುದಿಬೇಕು ಒಂದು ಸ್ವಲ್ಪ ಒಂದು ಕುದಿ ಬರೋದ ತನಕ ಒಂದು ಸ್ವಲ್ಪ ಕೈ ಹಾಕ್ಕೊಂಡೆ ಕುದಿಸ್ಕೊಳ್ಳೋಣ ಯಾಕೆಂದರೆ ತಳ ಹಿಡಿಬಾರ್ದು ಅದಕ್ಕೆ
ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಈಗ ಊರಿ ಸಣ್ಣ ಮಾಡಿದೀನಿ ಸಕ್ಕತ್ತಾಗಿರುವಂತ ಸಾಗು ತೋರಿಸಿದೀನಿ ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗ್ಯಾಸ್ ಆಫ್ ಮಾಡಿದೀನಿ ಇವಾಗ ನೋಡಿ ಇದು ಇನ್ನೊಂದು ಸ್ವಲ್ಪ ಕುದಿತಾನೆ ಇರುತ್ತೆ ತಳ ಕೂಡ ಹಿಡಿದಿಲ್ಲ ಚೆನ್ನಾಗಾಗಿದೆ ನೋಡಿ ಸಾಗುಗೋಸ್ಕರ ನಾನು ಇವತ್ತು ರಾಗಿ ದೋಸೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ರಾಗಿ ದೋಸೆಗೂ ಸಾಗುಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ರಾಗಿ ದೋಸೆ ಕೂಡ ಈಗ ನಾನು ತಿಂತಾ ಇದ್ದೀನಿ ನೋಡಿ ಸಕ್ಕತ್ತಾಗಿರೋ ಸಾಗು ರಾಗಿ ದೋಸೆ